ಅಂದರೆ ಈಗ ನೋಡಿ ಏನಾಗಿದೆ ಅಂದರೆ ಈಗ ಮೊದಲು ಶೂಟಿಂಗ್ಗಳು ನಡೀತಾ ಇತ್ತು, ಎಲ್ಲ ವರ್ಕ್ ನಡೀತಾ ಇತ್ತು, ಈ ಕೊರೋನಾ ಬರ್ತಿದ್ದ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ನಡ್ಕೊಂಡು ಹೋಗ್ತಾ ಇತ್ತು, ಎಲ್ಲ ನೀಟಾಗಿತ್ತು. ಆಮೇಲೆ ಎಷ್ಟೋ ಜನ ಈ ಸಾಹಸಕ್ಕೆ ಬರೋರು ಎಲ್ಲರೂ ಬಡವರೇ, ಯಾರೂ ಸಾವುಕಾರ ಬರಲ್ಲ ಈ ಸಾಹಸ ದೃಶ್ಯಕ್ಕೆ. ಆಮೇಲೆ ಈ ಇದಕ್ಕೆ ಬರೋರೆಲ್ಲ ತುಂಬ ಧೈರ್ಯ ಇರೋರು ಬರೋದು, ಫೈಟ್ರಾಗಿ ಬರೋದು. ಅದು ಧೈರ್ಯಕ್ಕೆ ಬರ್ಬೇಕು, ಎಲ್ಲ ಬಡವರೇ, ಯಾರೂ ಸಾವುಕಾರಂತೂ ಅಲ್ಲ ಈ ಕೆಲಸಕ್ಕೆ ಬರ್ಬೇಕಾರೆ. ಆಮೇಲೆ ಈ ಕೆಲಸಕ್ಕೆ ಬರ್ಬೇಕಾರೆ ಫೈಟ್ರಾಗಿರ್ತಾರೆ, ಆಮೇಲೆ ಬಂದವರು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಅದು ಈ ಹಳ್ಳಿ 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 ಅಂತ ಎಲ್ಲ ಬೆಂಗಳೂರಿಗೆ ಬಂದಿರ್ತಾರೆ, ಅವ್ರವ್ರ ಮದುವೆಯಾಗಿ ಅವ್ರವ್ರ ಫ್ಯಾಮಿಲಿ ಜೊತೆ ಇರ್ತಾರೆ ಬರ್ತಾರೆ. ಆವಾಗ ದುಡಿತಿರುವಾಗ ಏನೂ ಗೊತ್ತಾಗಲ್ಲ, ಬಿಡು ಹಿಂಗೆ ಹಿಂಗೆ ಅಂದ್ಕೊಂಡಿರ್ತಾರೆ. ಯಾವಾಗ ಈ ಕೊರೋನಾ ಬಂದು ಲಾಕ್ ಆಗ್ಬಿಡ್ತು ಪಾಪ ತುಂಬಾ, ಯಾಕಂದರೆ ಯಾರೂ ಇಷ್ಟಿಷ್ಟು ಲಕ್ಷ ಅಷ್ಟು ಲಕ್ಷ ಅಂದ್ಬಿಟ್ಟು ಅವ್ರ ಅಕೌಂಟಲ್ಲಿ ಏನು ಇಟ್ಟಿರಲ್ಲ, ಅವ್ರ ಜೀವನ ಮಾಡೋದೇ ತುಂಬ ಕಷ್ಟ ಇರುತ್ತೆ. ಇನ್ಸೂರೆನ್ಸ್ ಏನು ಇರಲ್ಲ, ಅವ್ರ ಜೀವನ ಮಾಡೋದೇ ತುಂಬ ಕಷ್ಟ ಇರುತ್ತೆ. ಅದರಲ್ಲಿ ಒಂದು ಲಾಕ್ಡೌನ್ ಏನು ಬಂತು, ಕೊರೋನಾ ಅಂತ ಬಂತು, ಅವಾಗ ಯಾರಿಗೂ ಏನು ಅಂಥದ್ದೇನು ಗೊತ್ತಿರಲಿಲ್ಲ. ಏನೋ ಪಾಪ ಇರೋದ್ರಲ್ಲಿ ಅದು ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಅನುಸರಿಸ್ಕೊಂಡು ಏನೋ ಥರ ಹೋದ್ರು. ಈ ಸೆಕೆಂಡ್ ಲಾಕ್ಡೌನ್ ಬಂದುಬಿಟ್ಟು ತುಂಬಾ ಕಷ್ಟ ಆಗೋಯಿತು. ನೋಡಿ ಈಗ ಫಸ್ಟ್ ಲಾಕ್ಡೌನ್ ಬಂತು, ಏನೋ ನನ್ನ ಕೈಲಾದಷ್ಟು ಸಹಾಯ ಮಾಡಿದೆ. ಈ ಸೆಕೆಂಡ್ ಲಾಕ್ಡೌನ್ ಬಂತು, ನಾನು ಯಾವುದೋ ಒಂದು ಮನೆ ತಗೋಬಿಟ್ಟಿದ್ದೆ, ನನಗೂ ಪ್ರಾಬ್ಲಮ್ ಇತ್ತು ಪಾಪ, ಏನು ಮಾಡೋಕ್ಕಾಗಲಿಲ್ಲ. ಇದು ಆ ಟೈಮಲ್ಲಿ ತುಂಬ ಕಷ್ಟ ಪಾಪ ಫೈಟರ್ಸ್ಗಳಿಗೂ ತುಂಬ ಕಷ್ಟ, ಯಾಕಂದರೆ ಯಾರದು ಎಲ್ಲೂ ಬರಲ್ಲ ದುಡ್ಡು, ಏನೂ ಬರಲ್ಲ ಅವ್ರ ದುಡಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಅಂದರೆ, ಇವಾಗ ದಯವಿಟ್ಟು ನಾನು ಪ್ರೊಡ್ಯೂಸರ್ಗೆ ಎರಡು ಕೈ ಮುಗಿದು ನಾನು ಹೇಳ್ತೀನಿ, ಫೈಟರ್ಸ್ಗಳಿಗೆ ತುಂಬ ಕಷ್ಟ ಇದೆ. ಅವರು ಫೈಟ್ ಮಾಡಿದ ತಕ್ಷಣವೇ ಇಮ್ಮಿಡಿಯೇಟ್ಲಿ ಅವ್ರಿಗೆ ದುಡ್ಡನ್ನ ಕೊಟ್ಬಿಡಿ, ದಯವಿಟ್ಟು ದುಡ್ಡನ್ನ ಕೊಟ್ಬಿಡಿ. ಕೆಲಸ ಮುಗಿದ ತಕ್ಷಣ ನೀವು ದುಡ್ಡನ್ನ ಕೊಟ್ಬಿಡಿ. ಫೈಟ್ ಆಗಿರುತ್ತೆ, ಎಲ್ಲ ಥರ ಕೆಲಸ ಎಲ್ಲ ಮುಗಿಸಿರ್ತಾರೆ ಫೈಟರ್ಸ್ಗಳು. ಅಪ್ಪಪ್ಪ ಆ ಸಿನಿಮಾದಲ್ಲಿ ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ ಅಂತ ಕಾಯ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಇವರು ಇವತ್ತು ನಾಳೆ ನಾಳಿದ್ದು ಅಂತ ವರ್ಷಗಟ್ಟಲೆ ಆಗ್ಬಿಡ್ತದೆ. ಆಮೇಲೆ ಆ ಸಿನಿಮಾ ಪಿಕ್ಚರ್ ರಿಲೀಸ್ ಆಗೋವರೆಗೂ ಹೋಗ್ಬಿಡುತ್ತೆ. ದಯವಿಟ್ಟು ಹಂಗೆ ಮಾಡಬೇಡಿ, ಯಾಕಂದರೆ ಫೈಟರ್ಸು ಅಮ್ಮ ಅಪ್ಪ ಅಯ್ಯೋ ಅಂದ್ಕೊಂಡು ಪಾಪ ಬಿದ್ದಿರ್ತಾರೆ. ಬಿದ್ದಿದ್ದಾಗ ಆ ದಣಕ್ಕೋಸ್ಕರನೇ ನೆನೆಸ್ಕೊಂಡಿರ್ತಾರೆ, ಎಲ್ಲೋ ನಾನು ಬಾಡಿಗೆ ಕಟ್ಟಬೇಕು, ಎಲ್ಲೋ ನಾನು ಇಲ್ಲೇ ನನ್ನ ಮಕ್ಳಿಗೆ ಫೀಸ್ ಕಟ್ಟಬೇಕು, ಎಲ್ಲೋ ನಾನು ಇದಕ್ಕೆ ಅದು ತೊಗೋಬೇಕು ಇದು ತೊಗೋಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಅವರು ಕೆಲಸ ಮಾಡಿದಾರೆ ತಾನೆ, ಅವ್ರು ಕೆಲಸ ಮಾಡಿ ಮುಗಿದ ತಕ್ಷಣ ದಯವಿಟ್ಟು ಕರೆದ್ಬಿಟ್ಟು ಅವ್ರಿಗೆ ಕೊಟ್ಬಿಡಿ ದುಡ್ಡನ್ನ. ಅವ್ರದ್ದು ಒಂದು ಫ್ಯಾಮಿಲಿ ಥರ ಇರ್ತದೆ, ಯಾಕಂದರೆ ಅವರು ಅಯ್ಯೋ ಅನ್ನಿಸ್ಕೋಬಾರ್ದು. ಯಾವತ್ತೂ ಕೆಲಸ ಮಾಡಿದವ್ರು ಯಾರೇ ಆಗಲಿ ಟೆಕ್ನಿಷಿಯನ್ಸ್ಗಳಿಗೆ ಅವ್ರಿಗೆ ಅಯ್ಯೋ ಅನ್ನಿಸ್ಬೇಡಿ. ಇರೋದಲ್ಲಿ ನೀವು 1,000 ರೂಪಾಯಿ ಕೊಡೋಕ್ಕಾಗಿಲ್ವಾ, 500 ರೂಪಾಯಿನ ಕೊಟ್ಬಿಡಿ, ಆವತ್ತೊಂದು ಕೊಟ್ಬಿಡಿ. ಅವ್ರಿಗೊಂದು ಏನೋ ಒಂದು ಖುಷಿ ಇರುತ್ತೆ. ಯಾವತ್ತೂ ದಯವಿಟ್ಟು, ಯಾಕಂದರೆ ಫೈಟರ್ಸ್ಗಳಿಗೆ ತುಂಬ ದುಡ್ಡುಗಳು ಇನ್ನೂ ಬರಬೇಕು ಸಿನಿಮಾದಲ್ಲಿ, ಇನ್ನೂ ಬರಬೇಕು. ನನಗೆ ನೋಡಿ ಒಂದು 70 ಲಕ್ಷ ಬರಬೇಕು, ಏನು ಮಾಡೋಣ ಈ ಟೈಮಲ್ಲಿ? ನಾನು ಯಾರು ಕೇಳಿದ್ರೆ ಯಾರು 1 ರೂಪಾಯಿ ಕೊಡಲ್ಲ, 1,000 ರೂಪಾಯಿನೂ ಕೊಟ್ಟಿಲ್ಲ ನನಗೆ ಇದುವರೆಗೂ. ಯಾರಿಗೆ ಫೋನ್ ಮಾಡಿದ್ರೆ ಯಾರೂ ಕೊಡಲ್ಲ ದುಡ್ಡನ್ನ. ಅದು ಹಂಗೆ ಮಾಡಿಬಿಡಿ, ದಯವಿಟ್ಟು ಹಂಗೆ ಮಾಡಿಬಿಡಿ. ಯಾಕಂದರೆ ಕನ್ನಡ ಇಂಡಸ್ಟ್ರೀಲಿ ಕೆಲವರೆಲ್ಲ ಕೇಳ್ತಾರೆ, ಏ ನಮ್ಮ ಎಲ್ಲ ಇಂಡಸ್ಟ್ರಿಗಳಲ್ಲೂ ಅವ್ರವ್ರ ದುಡ್ಡು ಅವ್ರವ್ರು ಕೊಟ್ಬಿಡ್ತಾರೆ, ನಮಗೆ ನೀ ಕನ್ನಡ ಇಂಡಸ್ಟ್ರೀಲಿ ದುಡ್ಡೇ ಕೊಡಲ್ವಲ್ಲಮ್ಮ ಅಂತಾರೆ. ಆ ಹೆಸರನ್ನ ಕೆಟ್ಟ ಹೆಸರನ್ನ ದಯವಿಟ್ಟು ಮಾಡಬೇಡಿ, ಯಾಕಂದರೆ ಕೆಲಸ ಮಾಡಿರ್ತಾರೆ ಅವ್ರಿಗೇನಿದೆ ದಯವಿಟ್ಟು ಕೊಟ್ಬಿಡಿ. ಪ್ರೊಡ್ಯೂಸರ್ಗೆ ಇದೆ ನಾನು ಕೇಳ್ಕೊಳ್ಳೋದು, ನೀವು ಅನ್ನ ಹಾಕ್ತೀರಾ ಅದನ್ನು ಹಾಕೋ ಟೈಮಲ್ಲಿ ಅನ್ನ ಹಾಕ್ಬಿಡಿ, ಹೊಟ್ಟೆ ಹಸ್ದಾಗ ಊಟ ಕೊಟ್ಬಿಡಿ, ಖುಷಿ ಇರೋಕೆ ಕೊಡಬೇಡಿ. ಹಂಗೆ ಹಸ್ದಾಗ ಅವ್ರಿಗೇನಿದೆ ಕೊಟ್ಬಿಡಿ, ಅದಕ್ಕೆ ಒಂದು ಕೇಳ್ಕೊತೀನಿ ನಾನು. ಹೌದು ಹೌದು, ಯಾಕಂದರೆ ನಾನು ಎಕ್ಸ್ಕ್ಯೂಸಿಂಗ್ ಪಿಕ್ಚರಲ್ಲೇ ಒಳ್ಳೆ ಹೆಸರು ಮಾಡಿದೆ. ಆಮೇಲೆ ಅದೇ ಜೋಗಿ ಅಂದ್ಬಿಟ್ಟು ಒಂದು ಸಿನಿಮಾ, ಅದೇ ಶಿವಣ್ಣ ಅವ್ರದ್ದು, ಪಕ್ಕಾ ನ್ಯಾಚುರಲ್ ಬೇಕು, ನ್ಯಾಚುರಲ್ ಅಂದ ಅಷ್ಟು ಹಂಗೆ ಇರಬೇಕು ಅಂತ. ಯಾಕಂದ್ರೆ ಆ ಸಿನಿಮಾಗೆ ಶಿವಣ್ಣ ಅವ್ರ ಹತ್ರ ಮಾತಾಡ್ತಾ ಇರೋದೊಂದು ನನಗೊಂದು ತುಂಬ ಭಾಳ ಒಂಥರ ಹೆಮ್ಮೆ ಇತ್ತು. ಆಮೇಲೆ ಶಿವಣ್ಣ ಅವ್ರದ್ದು ಒಂದು ಟೀ ಹಿಡ್ಕೊಂಡು ಬರ್ತಾರೆ, ಒಂದು ಬಿಲ್ಡಿಂಗ್ ಕಟ್ತಾ ಇರೋದಾಗ ಟೀ ಹಿಡ್ಕೊಂಡು ಬರ್ತಾರೆ. ಟೀ ಹಿಡ್ಕೊಂಡು ಬಂದಾಗ ಒಂದು ಬಳೆ ವಿಷಯಕ್ಕಾಗಿ ಒಂದು ಕಿರಿಕಾಗುತ್ತೆ. ಆವಾಗ ಆ ಟೈಮಲ್ಲಿ ಎಷ್ಟು ತುಂಬ ರ್ಯಾಶ್ ಆಗಿರಬೇಕು ಫೈಟ್ಸು. ನೋಡಿದ್ರೆ ಎಲ್ಲ ಕಡೆ ಬರೀ ಸರ್ವೆ ಮರಗಳು, ಎಲ್ಲ ಒರ್ಜಿನಲ್ ಒರ್ಜಿನಲ್ ಮರಗಳು. ಶಿವಣ್ಣ ಅವ್ರು ಬಂದರು, ಏನಮ್ಮ ಶಾರ್ಟ್ಸ್ ಹಿಂಗೆ ಹಿಂಗೆ ಅಂದರು, ಅಣ್ಣ ಹಿಂಗೆ 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 ಅಂತಂದೆ. ಈ ಥರ ನೋಡ್ಬಿಟ್ಟು ಅವ್ರು ಏನೂ ಮಾತಾಡಲಿಲ್ಲ. ಹೌದಾ, ಓಕೆ ರೆಡಿ ಅಂದರು ಅಷ್ಟೇ, ಏನೂ ಮಾತಾಡಲಿಲ್ಲ. ನೋಡಿದ್ರೆ ಹಂಗೆ ತೊಳ್ಕೊಂಡು ದಡ 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 ಅಂತ ತೊಳ್ಕೊಂಡ್ರು, ಎಲ್ಲ ಒರ್ಜೋರ್ಜನ್ ಸರ್ವ ಮರಗಳು ಮೇಲ್ಗಡೆ ಅದು ಇದು ಎಲ್ಲ ಬೀಳ್ತಾನೇ ಇರ್ತದೆ, ಬೀಳ್ತಾನೆ ಇರ್ತದೆ. ಅಷ್ಟು ಫುಲ್ ರಫ್, ಆಮೇಲೆ ಇಲ್ಲಿ ಒಂಚೂರು ಗ್ಯಾಪ್ ಇಲ್ಲ, ಏನೇನು ಸಿಕ್ಕುತ್ತೆ ಏನೇನು ಸಿಕ್ಕುತ್ತೆ ಅದಾದ್ರಲ್ಲೇ ಹೊಡೆಯೋದು ಫೈಟ್ಸು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದೆ ಶಿವಣ್ಣ ಅವರು, ಅಬ್ಬ 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 ತುಂಬ ಖುಷಿಯಾಯಿತು. ಪ್ರೇಮ್ ರೈಟ್ರಿಗಂತೂ ತುಂಬ ಹ್ಯಾಪಿ. ಆಮೇಲೆ ಆ ಫಿಲಮಲ್ಲಿ ಜೋಗಿ ಪಿಕ್ಚರಲ್ಲಿ ಮಾಡ್ಬೇಕಾದ್ರೆ ಒಂದೊಂದು ಅನುಭವನೂ ತುಂಬ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಅವ್ರ ಲಾಂಗ್ ಎಷ್ಟು ವೆಯ್ಟ್ ಇದೆ ಶಿವಣ್ಣ ಅವರು, ಅಷ್ಟು ವೆಯ್ಟ್ ಲಾಂಗ್ನ ಬಾಯಲ್ಲಿ ಕಚ್ಕೊಂಡು ಕಾಂಪೌಂಡೆಲ್ಲ ಜಂಪ್ ಮಾಡ್ತಾರೆ, ಆಮೇಲೆ ಅದರಲ್ಲೇ ಓಡ್ತಾರೆ, ಇದು ಮಾಡ್ತಾರೆ, ಸಖತ್ತಾಗಿತ್ತು. ತುಂಬ ಚೆನ್ನಾಗೆ ಮಾಡೋದು ಜೋಗಿ ಮಾತ್ರ ಅಲ್ಟಿಮೇಟ್ ಮಾತ್ರ ನ್ಯಾಚುರಲ್ ಅನ್ನೋದೇನಿದೆ ತುಂಬ. ಅದ್ರಲ್ಲಿ ನೋಡಿ ಒಂಚೂರು ಅನ್ಯಾಚುರಲ್, ಎಲ್ಲ ನ್ಯಾಚುರಲಾಗಿ ಫೈಟ್ಸು ಮಾಡೋದು. ಆಮೇಲೆ ಆ ಜೈಲಲ್ಲಿ ಅಂದ್ಬಿಟ್ಟು ಒಂದು ಶೂಟಿಂಗ್ ಮಾಡೋದು 7 ಬರಕ್ಕಲ್ಲಿ,
ಆಗ ಪ್ರೇಮ್ ಡೈರೆಕ್ಟರ್ ನಾವೆಲ್ಲ ಒಂದು ಲೊಕೇಶನ್ ನೋಡಿಕೊಂಡು ಹಿಂಗೆ ಬರ್ತಾ ಇರೋವಾಗ ಸೆವೆನ್ ಬರ್ಕ್ಲಿ, ಸರ್ ಇದು ಓಕೆ ಇದು ಓಕೆ, ಇದು ಇಲ್ಲಿ ನಲ್ಲಿ ಪೈಪ್ ಹಿಂಗೆ ಕಿತ್ಕೋತಾರೆ, ಇದು ಹಿಂಗೆ ಹಿಂಗೆ, ಈ ಶಾರ್ಟ್ ಆದಮೇಲೆ ಹಿಂಗೆ ಬರ್ತಾರೆ, ಅಲ್ಲೊಬ್ಬ ಯಾವುದು ಸ್ಪೂನ್ ಮೆಸ್ ಮಸಿತಾ ಇರ್ತಾನೆ, ಪ್ಲೇಟೆಲ್ಲ ಕಟ್ಕೊಂಡು ಪ್ಲೇಟ್ನೇ ಮಸಿತಾ ಇರ್ತಾನೆ, ಹಿಂಗೆ ಹಿಂಗೆ ಬರ್ತಾರೆ ಹಿಂಗೆ ಹಿಂಗೆ ಬರ್ತಾರೆ ಅಂತ ಆ ಮೂಮೆಂಟ್ಸ್ ಎಲ್ಲ ಒಂದು ಇದು ಸೀಕ್ವೆನ್ಸು. ಆ ಫೈಟಲ್ಲಿ ಆಮೇಲೆ ನಲ್ಲಿ ಪೈಪ್ ಹಿಂಗೆ ಕಿತ್ಕೊಂಡಾಗ ಒಂದು ಫೈಟ್ಸ್ ಇದೆ, ಅದರಲ್ಲೂ ಅಷ್ಟೇ ನ್ಯಾಚುರಲ್ ಫೈಟು. ಆ ನ್ಯಾಚುರಲ್ ಫೈಟ್ ಎಲ್ಲ ಮಾಡ್ತಿರೋ ಅಲ್ಲಿ ಇರೋ ಯಾರ್ಯಾರು ಕೈದಿಗಳು ಇದು ಹಿಂದೆ ಗೊತ್ತಿತ್ತು ಇದೆಲ್ಲ ನಡೆದಿರೋ ನಿಮಗೆ ಅಂದು, ಏನು ನಡೆದಿತ್ತು ಏನು ನಮಗೇನು ಗೊತ್ತು ಅಂದು, ಇಲ್ಲ ಸರ್ ಹಿಂಗೆ ಸೆವೆನ್ ಬರಕಲ್ಲಿ ಇದೇ ಇದರಲ್ಲಿ ನಲ್ಲಿ ಪೈಪ್ ಕಿತ್ಕೊಂಡು ಒಬ್ಬನ ಹೊಡೆದಿದ್ದ ಅಂತ. ಹಾಂ, ನಮಗೆ ಆಶ್ಚರ್ಯ ಆಯಿತು. ಆಮೇಲೆ ಒಳ್ಳೆ ತುಂಬ ಎಂಜಾಯ್ ಮಾಡಿದ್ವು, ಮತ್ತು ಸಕ್ಕ ಸೂಪರ್ ಡೂಪರ್ ಹಿಟ್ಟಾಯಿತು. ಆವಾಗಿಂದ ಡಿಫ್ರೆಂಟ್ ಡ್ಯಾನಿ ಯಾರು ಅನ್ನೋದು ಇಡೀ ಇಂಡಸ್ಟ್ರಿಗೆ ಎಲ್ಲರಿಗೂ ಗೊತ್ತಾಯಿತು, ಯಾಕಂದ್ರೆ ಜೋಗಿ ಪಿಕ್ಚರಲ್ಲಿ ಒಂದು ತುಂಬ ನನಗೆ ಬ್ರೇಕ್ ತಂದುಕೊಡ್ತು. ಆವಾಗ ನಾನೇನು ಮಾಡ್ತಿದ್ದೆ, ಜೋಗಿ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ ನಾನು ಮೈ ಆಟೋಗ್ರಾಫ್ ಮಾಡ್ತಾಯಿದ್ದೆ ಇದು ಸುದೀಪ್ ಸಾರ್ದು. ಸುದೀಪ್ ಸಾರು ನನ್ನ ನಿಜವಾಗ್ಲೂ ಅವ್ರಿಗೂ ತುಂಬ ಥ್ಯಾಂಕ್ಸ್ ಸುದೀಪ್ ಸಾರ್ಗೆ, ಯಾಕಂದರೆ ನಲ್ಲ ಸಿನಿಮಾ ಮಾಡುವಾಗ ನನಗೆ ತುಂಬ ಕೋಪ್ರೇಟ್ ಮಾಡು. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಡೈರೆಕ್ಷನ್ನಲ್ಲಿ ನಲ್ಲ ಸಿನಿಮಾ ಮಾಡುವಾಗ ಡ್ಯಾನಿ ಈ ಥರ ಫೈಟ್ ಮಾಸ್ಟರ್ ಅಂದರೆ ಡ್ಯಾನಿನೇ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಅಂದ್ಬಿಟ್ಟು, ಅವಾಗೆಲ್ಲ ನಿಜವಾಗ್ಲೂ ಅವ್ರನ್ನೆಲ್ಲ ಮರಿಬಾರ್ದು, ಯಾಕಂದರೆ ತುಂಬ ಅವಕಾಶ ಮಾಡಿಕೊಟ್ರು ಅವಾಗೆಲ್ಲ ನನಗೆ. ಈಗಲೂ ಅಷ್ಟೇ ಕೂಡ ಸುದೀಪ್ ಸಾರ್ ಅಂದರೆ ನಾನು ರಿಯಲ್ ನಿಜವಾಗ್ಲೂ ಒಂಥರ ಫ್ರೆಂಡ್ಲಿ ಥರ ಅವರು, ಯಾಕಂದರೆ ನಾನು ನಮ್ಮ ಸ್ಟೆಂಟ್ಯೂನಲ್ಲಿ ನಾನು ಪ್ರೆಸಿಡೆಂಟ್ ಆದಾಗ ಅವ್ರ ಹತ್ರ ನಾನು ಹೋಗಿ ನಾವು ಹೋಗ್ಬಿಟ್ಟು ಈ ಥರ ಸಹಾಯ ಕೇಳೋದು, ಈ ಥರ ಹಣ ಈ ಥರ ನಮ್ಮ ಈ ಸ್ಟೆಂಟ್ ಯೂನಿಯನ್ ಕಟ್ತಾ ಇದ್ದೀವಿ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಫಸ್ಟು ಜಾಗ 40 ವರ್ಷ ಆದಮೇಲೆ ಫಸ್ಟು ಜಾಗ ತಗೊಂಡು ಪ್ರೆಸಿಡೆಂಟ್ ಆಗಿ ನಾನೇ ಅನ್ಬೋದು. ಯಾಕಂದ್ರೆ ಅವ್ರ ಹತ್ರ ನಾವು ಕೇಳಿದಾಗ ಈ ಥರ ಜಾಗ ಈ ಥರ ಕಟ್ಸಕ್ಕೆ ಹಿಂಗೆ ಬೇಕು ಹಂಗಂದ, ಏ ಬಾಡೇನಿ ಈ ಥರ ಹಿಂಗೆ ಅಂದ್ಬಿಟ್ಟು ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಅವರು 10 ಲಕ್ಷ ರೂಪಾಯಿ ಚೆಕ್ನ ಕೊಟ್ಟರು. ಅವರು ನಿಜವಾಗ್ಲೂ ನಮ್ಮ ಸಾಹಸ ಕಲಾವಿದ ಸಂಘದಿಂದ ಅವ್ರಿಗೆ ತುಂಬ ಧನ್ಯವಾದಗಳು. ದೇವರು ಚೆನ್ನಾಗಿಟ್ಟು ಇರಲಿ. ಹಾಂ, ದುನಿಯಾ ಬಗ್ಗೆ ಹೇಳಬೇಕಾದ್ರೆ, ಯಾಕಂದ್ರೆ ದುನಿಯಾ ಬಗ್ಗೆ ಅದೊಂದು ಬೇರೆ ಥರ ಇತ್ತು. ಯಾಕಂದರೆ ನಾನು ಜೋಗಿ ಸಿನಿಮಾ ಮಾಡುವಾಗ ಆವಾಗಲೇ ನನ್ನ ರೆಮಿಡೇಷನ್ 75,000 ತಗೋತಾ ಇದ್ದೆ ಜೋಗಿ ಪಿಚಾರಲ್ಲೇ. ಆಗ ಅವರು ದುನಿಯಾ ಪಿಚಾರ್ಗೆ ಹಾಕೋಬೇಕು, ಡ್ಯಾನಿಯವ್ರನ್ನ ಹಾಕೋಬೇಕು, ಡ್ಯಾನಿಯವ್ರನ್ನ ಹಾಕೋಬೇಕು ಅಂದರೆ ಅದು ತುಂಬ ಚಿಕ್ಕ ಬ್ಯಾನರ್, ತುಂಬ ಚಿಕ್ಕ ಬ್ಯಾನರ್ ಅದು. ಚಿಕ್ಕ ಬ್ಯಾನರ್ ಹೆಂಗೆ ಕರೆಯೋದು, ಏನು ಮಾಡೋಣ ಏನು ಮಾಡೋಣ ಅಂದ್ಕೊಂಡು ತುಂಬ ಕನ್ಫ್ಯೂಸಲ್ಲಿ ಇದ್ದರು ಸೂರ್ಯವರು. ಒಂದು ಸರಿ ಕರೆದ್ರು ವಿದ್ಯಾಪೀಠಕ್ಕೆ, ಸರಿ ಹೋದೆ ಅವ್ರ ರೂಮಲ್ಲಿ ಹೋದೆ. ಹೋಗ್ಬಿಟ್ಟು ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ತೋರಿಸಿದ್ರು, ಚೆನ್ನಾಗಿದೆಯಾ ಹಂಗೆ ಅಂತ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಹಂಗೆ ಅಂದ. ಸರಿ ಮಾಸ್ಟರ್, ಈ ಥರ ಚಿಕ್ಕ ಪಿಚ್ಚರು ಏನೋ ಮಾಡಿಕೊಡ್ಬೇಕು ಅಂತ ಸೂರ್ಯ ಡೈರೆಕ್ಟ್ರು ಹೇಳಿದ್ರು. ಬಿಡಿ ಸರ್ ಅದೆಲ್ಲ ಏನಕ್ಕೆ, ಆ್ಯಕ್ಚುಲಿ ಶಿಷ್ಯ ಪಿಚ್ಚರ್ ಅವ್ರು ಮಾಡಬೇಕಿತ್ತು ಡೈರೆಕ್ಷನ್ನು. ಆವಾಗಿಂದ ನಾನು ಸೂರ್ಯ ಡೈರೆಕ್ಟ್ರು ನನಗೆ ಫ್ರೆಂಡು. ಬಿಡಿ ಸರ್ ನೀವು ಮಾಡಿ ಸರ್, ನಾನು ಇದನ್ನು ಮಾಡ್ಕೊಡ್ತೀನಿ ಬಿಡಿ ಸರ್ ಅಂದ. ದುಡ್ಡು ರೆಮಿಡೇಷನ್ ಏನಿಲ್ಲ ಸರ್, ನೀವು ಏನು ಕೊಡ್ತೀರ ನಾನು ಇಸ್ಕೊತೀನಿ ಬಿಡಿ ಸರ್ ಅಂತ ಅಂದೆ. ಸರಿ, ಹಂಗಿಂದ ದುನಿಯಾ ಪಿಚ್ಚರಲ್ಲಿ ಮಾಡೋದು ಎಲ್ಲ ನ್ಯಾಚುರಲ್ ಫೈಟ್ಸು. ಫಸ್ಟ್ ಫೈಟ್ ಇಂಟ್ರೊಡಕ್ಷನ್ ಫೈಟು, ಲಾರಿ ಫೈಟ್ ಆಗಿರ್ಬೋದು, ಅದೊಂದು ಒಂದು ಚಡ್ಡಿ ಹಾಕೊಂಡು ಫೈಟ್ ಮಾಡ್ತಾರೆ ಗಾಂಧಿ ಬಜಾರಲ್ಲೆಲ್ಲ ಮಾಡಿದ್ದು, ಆ ಫೈಟ್ಸ್ ಆಗಿರ್ಬೋದು. ಆಮೇಲೆ ಇವರು ಒಡಿಸ್ಕೊಳ್ಳೋ ಫೈಟ್ ಆಗಿರ್ಬೋದು, ಇವರು ಒಡಿಯೋ ಫೈಟ್ ಆಗಿರ್ಬೋದು. ಆಮೇಲೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ಸು, ಎಲ್ಲ ನ್ಯಾಚುರಲ್ ಅಂದರೆ ಅಷ್ಟು ನ್ಯಾಚುರಲಾಗೆ ಫೈಟ್ಸ್ನ ತೆಗೆದು ಆದಷ್ಟು ಬೇಗ ಎಲ್ಲ ಒಂದಿನ ಅರ್ಧ ದಿನ ಆ ಥರ ಫೈಟ್ ಮಾಡಿದ್ದು ಆ ಸಿನಿಮಾ. ಆ ಸಿನಿಮಾದಲ್ಲಿ ಮಾಡಿ ಆಮೇಲೆ ನೋಡ್ತೀವಿ ಎಲ್ಲ ಥರನೂ, ಏನಪ್ಪ ಡ್ಯಾನಿ ಮಾಸ್ಟ್ರು ಏನೋ ಜೋಗಿ ಮಾಡಿದ್ದಾರೆ ಅಂತ ಸಿನಿಮಾ ಕೊಟ್ಬಿಟ್ಟು ಏನಪ್ಪ ಒಂಥರ ಮಾಡಿಬಿಟ್ಟಿದಾರಲ್ಲ ಅಂದ್ಕೊಂಡು ಒಂಥರ ಕನ್ಫ್ಯೂಸ್ ಆಗಿದ್ದರು. ನಾನು ಯಾಕೆ ಸಿನಿಮಾ ಚೆನ್ನಾಗೇ ತೆಗ್ದಿದ್ದೀನಲ್ಲ ಏನಕ್ಕೆ ಅಂತ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿ ಆಗ ತೋರಿಸಿದಾಗ ದೀಪ್ ಎಡಿಟರ್ ಐ ಸೂಪರಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ ಡ್ಯಾನಿ ಮಾಸ್ಟ್ರು ಅಂತ ಆವಾಗ ಎಲ್ಲ ಥರ ನೋಡಿದಾಗ. ಆಗ ಪ್ರೇಮ್ ಡೈರೆಕ್ಟ್ರದ್ದು ಪೀಕ್ ತುಂಬ ಇತ್ತು. ಪ್ರೇಮ್ ಡೈರೆಕ್ಟರ್ ಅಂದರೆ ಒಂದು ಬೇರೆ ಥರ ಹೆಸರಿತ್ತು, ಸಖತ್ ಹೆಸರಿತ್ತು, ಈಗಲೂ ಇದೆ ಹಂಗಂತಲ್ಲ, ಬಟ್ ತುಂಬ ಹೆಸರಿತ್ತು ಅವ್ರಿಗೆ. ಆಗ ಅವರು ನಿಮ್ಮ ಡೈರೆಕ್ಟರ್ ಅವ್ರನ್ನ ಕರಿತೀರಾ ಹಂಗೆ ಹಿಂಗೆ ಅಂತ ಸೂರಿ ಡೈರೆಕ್ಟ್ರು ಕೇಳಿದ್ರು. ಆಯಿತು ಸರ್, ಕರಿಸ್ತೀನಿ ಅಂತ. ಆಗ ಪ್ರೇಮ್ ಡೈರೆಕ್ಟ್ರ್ ಇಡೀ ಟೀಮ್ ಅವರೆಲ್ಲ ಹೋಗಿ ಅಲ್ಲಿ ಮಲ್ಲೇಶ್ಪುರಮಲ್ಲಿ ಸಿನಿಮಾ ಹಾಕಿದ್ರು. ಸಿನಿಮಾ ಹಾಕಿದ ತಕ್ಷಣ ಫಸ್ಟ್ ಅವ್ರು ಹೇಳಿದ್ದು, ಮಾಸ್ಟರ್ ಬ್ಯೂಟಿಫುಲ್ ಮಾಸ್ಟರ್, ತುಂಬ ಚೆನ್ನಾಗಿ ತೆಗ್ದಿರ ನ್ಯಾಚುರಲ್ ಫೈಟು, ನೀವು ಎಲ್ಲೋ ನಿಮ್ಮ ಹೆಸರು ಎಲ್ಲೋ ಹೋಗುತ್ತೆ ಅಂತ. ಅದೇ ಥರ ನನಗೆ ಸಿನಿಮಾ ದುನಿಯಾ ಸಿನಿಮಾ ತುಂಬ ಅಂದರೆ ತುಂಬ, ನನ್ನ ಡೇಟ್ ತೊಗೋಬೇಕಾದ್ರೆ 4 ತಿಂಗಳು ಕಾಯಬೇಕು. ಶಿವಣ್ಣವರೇ ಅಂತ ಇದ್ದರು ಫಸ್ಟು, ಡ್ಯಾನಿಯವ್ರ ಡೇಟ್ ತೊಗೊಳ್ಳಿ ಆಮೇಲೆ ಇದು ಮಾಡೋರಿ ಅಂತ. ಬಟ್ ಅಷ್ಟು ತುಂಬ ತುಂಬ ಬ್ಯುಸಿ ಆಗಿಬಿಟ್ಟೆ ಎಲ್ಲ ಕಡೆ, ತೆಲುಗು ಕಡೆ ಅಲ್ಲಿಂದ ಬರ್ತಿತ್ತು, ಮಲಯಾಳಂ 2 ವರ್ಷ ಅಲ್ಲೇ ಶೂಟಿಂಗ್ ಮಾಡಿದೆ, ತುಂಬ ಬ್ಯುಸಿ ಇದ್ದೆ. ಒಳ್ಳೆ ಹೆಸರಾಯಿತು ನನಗೆ ಅದರಲ್ಲಿ. ಅಲ್ಟಿಮೇಟ್, ಯಾಕಂದರೆ ದುನಿಯಾ ವಿಜಯ್ ಅವರು ನಿಜವಾಗ್ಲೂ ಹೇಳ್ತೀನಿ ಭಯಂಕರ ಹಾರ್ಡ್ ವರ್ಕರು, ತುಂಬ ಹಾರ್ಡ್ ವರ್ಕರು. ನಾವು ಯಾವುದೇ ಏನೇ ಕೇಳಿ ಆಯ್ತು ಮಾಸ್ಟರ್ ಓಕೆ ಮಾಸ್ಟರ್ ಹಂಗೆ ಹಿಂಗೆ ಪ್ರತಿಯೊಂದು ಮಾಡ್ತಾಯಿದ್ರು ನೋಡಿ. ಅದರಲ್ಲಿ ಒಂದು ಏರ್ ಕಾಟ್ ವೀಲ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡೋದ್ರು. ಆಮೇಲೆ ಎಲ್ಲ ನ್ಯಾಚುರಲ್ ಫೈಟ್ಸ್ ಏನಿದೆ ಅಂದ್ಬಿಟ್ಟು ಹೊಡಿಯೋಕ್ಕೂ ಸರಿ, ಹೊಡಿಸ್ಕೊಳ್ಳೋಕ್ಕೂ ಸರಿ. ಆಮೇಲೆ ಅವರು ಒಂದು ಫೈಟಲ್ಲಿ ಹೆಂಗಿರ್ತಾರೆ ಅಂದರೆ, ಒಂದು ಹೊಡಿಸ್ಕೊಳ್ಳೋ ಫೈಟಲ್ಲಿ ಪೆಟ್ರೋಲ್ ಪ್ರಸನ್ನ ಅವರು ಒಂದು ಬೀರು ಬಾಟ್ಲೆಲ್ಲ ತೆಗೆದು ಹಿಂಗೆ ಹೊಡಿತಾರೆ, ಸುಮ್ಮನೆ ಕೈ ಕಟ್ಕೊಂಡು ಹಿಂದ್ಗಡೆ ಹಿಂಗೆ ಇರ್ತಾರೆ ಹಿಂಗಿರ್ತಾರೆ. ಹಂಗಿರುವಾಗ ಬೀರು ಬಾಟ್ಲ್ ಹಿಂಗೆ ಹೊಡಿತಾರಲ್ಲ, ಅದು ನಾನೇ ಹೊಡೆದಿರೋದು ಒರಿಜಿನಲ್ ಬಿಯರ್ ಬಾಟ್ಲು. ಒರಿಜಿನಲ್ ಬಿಯರ್ ಬಾಟ್ಲು ಇಲ್ಲಿ ಬಂದು ಬೀಳುತ್ತೆ, ಪೀಸ್ ಎಲ್ಲ ಹಿಂಗೆ ಹಾರುತ್ತೆ.
ಕಣ್ಣು ರೆಪ್ಪೆನೂ ಕೂಡ ಆಡ್ಸಲ್ಲ, ಹಿಂಗೆ ಇರ್ತಾರೆ ಸುಮ್ಮನೆ, ಹಿಂಗೆ ನೋಡ್ತಾ ಇರ್ತಾರೆ. ಹಂಗೆ ಎಷ್ಟು ಚೆನ್ನಾಗಿ ಫೈಟ್ಸ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ಫೈಟ್ಸು, ಅಲ್ಟಿಮೇಟ್ ಫೈಟು ದುನಿಯಾ ವಿಜಯ್ ಯಾಕೆ. ಆಮೇಲೆ ಆಮೇಲೆ ಅವರು ಜಿಮ್ನಾಸ್ಟಿಕ್ ವರ್ಕರು, ಎಲ್ಲ ಥರ ಕಲ್ತಿದ್ದಾರೆ, ನಮ್ಗೆ ತುಂಬ ಈಸಿ ಆಯಿತು ವರ್ಕ್ ತಗೊಳ್ಳೋದು. ಬ್ಯೂಟಿಫುಲ್ ಸರ್, ಈಗ ತುಂಬ ಫೈಟ್ಸ್ಗಳು ನೀವು ಮಾಡಿರ್ತೀರ, ಡೈರೆಕ್ಟರ್ ನಿಮಗೆ ಎಡಿಟಿಂಗ್ ಕರೀತಾರೆ? ಹಾಂ ನೋಡಿ, ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕಂದರೆ ಫೈಟು ನಾವು ತೆಗೆಯೋ, ನಾನು ಫೈಟ್ ತೆಗೆಯುವಾಗಲೇ ಏನು ಮಾಡ್ತೀನಿ, ಎಲ್ಲ ಎಡಿಟಿಂಗ್ ಸೆನ್ಸು ನಂದು, ಪ್ರತಿಯೊಂದು ಎಡಿಟಿಂಗ್ ಸೆನ್ಸು. ನಾನು ಫೈಟ್ ತೆಗ್ದಿರೋದು ಯಾವುದೇ ಫೈಟ್ ಆಗಲಿ, ಲೆಫ್ಟು ರೈಟು, ರೈಟು ಲೆಫ್ಟು ಪರ್ಫೆಕ್ಟಾಗಿರುತ್ತೆ. ಎಷ್ಟೇ ಮೂರು ಕ್ಯಾಮ್ರಾ ಬಳಸಿದ್ರು ರೈಟು ಲೆಫ್ಟು, ಲೆಫ್ಟ್ ರೈಟ್ ಕರೆಕ್ಟಾಗಿರುತ್ತೆ. ಆಮೇಲೆ ಎಲ್ಲ ಎಲ್ಲ ಶಾಟ್ಗಳನ್ನು ಯಾವ್ಯಾವ ಟೈಮಲ್ಲಿ ಯಾವ ಥರ ರೀರೆಕಾರ್ಡಿಂಗ್ ತೆಗಿಬೇಕು, ಯಾವ ಟೈಮಲ್ಲಿ ಮೂಮೆಂಟ್ ತೆಗಿಬೇಕು, ಯಾವ ಟೈಮಲ್ಲಿ ಏನು ಬೇಕು, ಎಲ್ಲ ಥರ ಆ ಥರ ತೆಗ್ದಿರ್ತೀನಿ. ಆಮೇಲೆ ಅದೇ ಥರ ತೆಗ್ದಿರೋದನ್ನು ನಾನು ಹೋಗಿ ಎಡಿಟಿಂಗ್ ಮಾಡುವಾಗ ಯಾವುದನ್ನು ಸ್ಪೀಡ್ ಮಾಡಬೇಕು, ಯಾವುದನ್ನು ಸ್ಲೋ ಮಾಡಬೇಕು, ಎಲ್ಲೆಲ್ಲಿ ರೀರೆಕಾರ್ಡಿಂಗ್ ಕೊಡಬೇಕು, ಎಲ್ಲೆಲ್ಲಿ ಕೊಡಬಾರ್ದು, ಎಲ್ಲೆಲ್ಲಿ ರ್ಯಾಂಪಿಂಗ್ ಮಾಡಬೇಕು, ಅದು ನಂಗೆ ಗೊತ್ತಿರುತ್ತೆ, ನಾನು ತೆಗ್ದಿರ್ತೀನಲ್ಲ ಆ ಥರ. ಅದು ಈಗ ಕೆಲವೊಂದು ಏನು ಮಾಡ್ತೀವಿ, ಒನ್ ಮೋರ್ ಅಂತ ಹೇಳ್ಬಿಡ್ತೀವಿ ಶಾಟ್ನ, ಒಂದು ಶಾಟು ಬಿದ್ದಿರೋ ಶಾಟ್ ಚೆನ್ನಾಗಿ ಬಂದಿರುತ್ತೆ, ಆಗ ನನ್ನ ಮನಸ್ಸಲ್ಲಿ ನನ್ನ ಏನಿರುತ್ತೆ, ಆ ಬಿದ್ದಿರೋದು ಮಾತ್ರ ಶಾಟ್ನ ಸಪ್ರೇಟಾಗಿ ತಗೊಳ್ಳೋಣ, ಅದು ಆಮೇಲೆ ಇಲ್ಲೊಂದು ಇದು ಹಾಕೊಳ್ಳೋಣ ಅನ್ನೋ ಥರ ನಂಗೆ ಇರುತ್ತೆ. ಎಡಿಟ್ರ್ ಏನು ಮಾಡ್ತಾರೆ, ಓ ಈ ಶಾಟ್ ಓಕೆ ಇಲ್ವಾ, ಅದನ್ನು ತೆಗೆದು ಬಿಸಾಕ್ಬಿಟ್ಟಿರ್ತಾರೆ. ಆಗ ಆ ಶಾಟ್ನ ಆಗ ನಮ್ಮನ್ನು ಎಡಿಟಿಂಗೇ ಕರೆದಿರಲ್ಲ ಕೆಲವರು. ಈಗ ಕೆಲವರು ಎಷ್ಟೋ ಜನ ಎಡಿಟಿಂಗೇ ನಮ್ಮನ್ನು ಕರೆಯೋದೇ ಇಲ್ಲ, ಅವರವರೇ ಎಡಿಟಿಂಗ್ ಮಾಡ್ಕೋತಾರೆ. ಹಂಗೆ ದಯವಿಟ್ಟು ಮಾಡ್ಕೋಬೇಡಿ. ಯಾರೇ ಒಬ್ಬ ಫೈಟ್ ಮಾಸ್ಟರ್ ಆಗಲಿ, ಅವರದೊಂದು ಥಿಂಕ್ ಮಾಡಿರ್ತಾರೆ, ಈ ಶಾಟ್ನ ಇಲ್ಲಿಲ್ಲೇ ಸ್ಲೋ ಮಾಡಬೇಕು, ಈ ಶಾಟ್ನ ಇಲ್ಲಿಲ್ಲೇ ಇದು ಮಾಡಬೇಕು ಅಂತ. ಅದನ್ನು ಆ ಮಾಸ್ಟರ್ಗಳೇ ಬಂದು ಮಾಡಿದಾಗ ಆ ಎಫೆಕ್ಟು ಅದು ಎದ್ದು ಕಾಣಿಸುತ್ತೆ. ಆಮೇಲೆ ತುಂಬ ಇಂಪಾರ್ಟೆಂಟು ವಿಷಯ ಅಂತಂದರೆ, ಫೈಟು ಮಾಡೋದು ದೊಡ್ಡದಲ್ಲ, ಎಡಿಟಿಂಗ್ ಮಾಡೋದು ದೊಡ್ಡದಲ್ಲ, ರೀರೆಕಾರ್ಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೌಂಡ್ ಎಫೆಕ್ಟು ಇವಾಗ ನೋಡಿ, ಏನೇ ಒಂದು ಫೈಟ್ ಆಗಲಿ ನೋಡಿ, ಆವಾಗ ಯಾವುದೋ 1970 ಎಂಟರ್ ದಿ ಡ್ರಾಗನು ಬ್ರೂಸ್ಲಿ ಫಿಲಮು ಆಗಲಿ, ಆಗಿನ ಫೈಟ್ನ ನೋಡಿದ್ರೆ ಅಷ್ಟು ಫೋರ್ಸ್ ಆಗಿರುತ್ತೆ, ಯಾವುದಕ್ಕೆ ಸೌಂಡ್ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು ಅನ್ನೋ ಥರದ್ದು ಆವಾಗಲೇ ಥಿಂಕ್ ಮಾಡಿರ್ತಾರೆ. ಈಗ ಇಷ್ಟು ಟೆಕ್ನಾಲಜಿ ಬಂದಿದೆ, ಇಲ್ಲಿ ಫೈಟ್ ನಡೀತಿರುತ್ತೆ, ಎಲ್ಲಿ ಫೈಟ್ ಹೆಂಗೋ ನಡೀತಿದೆ, ಬ್ಯಾಗ್ರೌಂಡ್ ಯಾವುದು ಝಬಝಾ ಝುಬ್ ಝುಬ್ಜೆ ಝಬಝೆ ಏನೇನೋ ಸೌಂಡ್ಗಳು ಕೊಟ್ಕೊಂಡು ತಲೆ ಕೆಟ್ಟು ಮೆಂಟಲ್ ಆಗ್ಬಿಡ್ತೀವಿ. ಅಲ್ಲಿ ಫೈಟ್ ಏನು ನಡೀತೆ ಏನು ಅನ್ನೋದು ಗೊತ್ತಾಗಲ್ಲ, ಬ್ಯಾಕ್ಗ್ರೌಂಡ್ ಸೌಂಡ್ಗಳೇ ಕೊಟ್ಟು ಹಾಳು ಮಾಡಿಬಿಡ್ತಾರೆ ಫೈಟ್ನ ನಿಜವಾಗ್ಲೂ. ದಯವಿಟ್ಟು ಹಂಗೆ ಮಾಡಬೇಡಿ. ಫೈಟ್ಗೇನು ಪಂಚಿಂಗ್ ಯಾವುದು ಕೊಡುತ್ತೆ ಅದಕ್ಕಷ್ಟೇ ಫೋರ್ಸ್ ಎಷ್ಟು ಬೇಕಾದ್ರೂ ಕೊಡಿ. ಈ ಬ್ಯಾಕ್ಗ್ರೌಂಡ್ ಬೇರೆದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು, ಬೇರೆದಕ್ಕೆ ಡಿಸ್ಟರ್ಬ್. ನಮ್ಮಲ್ಲಿ ಏನು ಗೊತ್ತಾ, ಅಲ್ಲಿ ಫೈಟ್ ನಡೀತಿದ್ರೆ ಬ್ಯಾಕ್ಗ್ರೌಂಡೇ ಜೋ ಯಾವ ಅನ್ಕೊಂಡು ಏನೇನೋ ಸೌಂಡ್ಗಳು ಕೊಟ್ಟು ಹಾಳು ಮಾಡಾಕ್ಬಿಡ್ತಾರೆ. ದಯವಿಟ್ಟು ಹಂಗೆ ಮಾಡೋಕೆ ಹೋಗ್ಬೇಡಿ, ಇಲ್ಲ ನಮ್ಮನ್ನು ಕರೀರಿ ನೋಡಿ, ಕಲೀವಿರಾ ನೋಡಿ, ಇರೋ ಏಕಲವ್ಯ ಅಂದ್ಬಿಟ್ಟು. ನಿಜವಾಗ್ಲೂ ಎಂಥ ಆರ್ಟಿಸ್ಟ್ ಅಂದರೆ ಭಯಂಕರ ವರ್ಕರು, ತುಂಬ ಚೆನ್ನಾಗಿ ಎಲ್ಲ ಮಾರ್ಷಲ್ ಆರ್ಟ್ಸು ಪ್ರತಿಯೊಂದು ಗೊತ್ತು, ಯೋಗ ಡ್ಯಾನ್ಸು ಆ್ಯಕ್ಟಿಂಗು ಎಲ್ಲದರಲ್ಲೂ ಸಖತ್ತಾಗಿದ್ದಾರೆ. ಬಟ್ ಅವ್ರನ್ನ ಗುರುತಿಸಿ ಪ್ರೊಡ್ಯೂಸರ್ಗಳು ಬಾ ಒಂದು 5 crore ಖರ್ಚಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಪಾಪ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಗ್ರೇಟ್ ಅನ್ಬೋದು, ಅಂಥ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇರಬೇಕು ಆ್ಯಕ್ಚುಲಿ. ಆಮೇಲೆ ಅವರು ವ್ಯಕ್ತಿ ಪ್ರತಿಯೊಂದು ನಾನು ಕಲಿಬಿರೋದಲ್ಲಿ ಕಂಪೋಸ್ ಮಾಡುವಾಗ ಹಿಂಗಿಂಗೆ ಮಾಡುವಾಗ ಎಲ್ಲ ಥರ ವಿಚಿತ್ರ ಏನೇನೋ ಮಾಡ್ತಾಯಿದ್ರು, ನನಗೆ ತುಂಬ ಇಷ್ಟ ಆಗೋದು. ಸರ್ ಇನ್ನೊಂದು ಬೇರೆ ಥರ ಮಾಡಿ ಹಂಗೆ ಮಾಡಿ ಅಂದ, ಆಗ ನಾನು ಇವ್ರಿಗೆ ಬೇರೆ ಥರ ಮಾಡ್ಬೋದು ಅಂತ ಬೇರೆ ಬೇರೆ ಥರ ಕಂಪೋಸ್ ಮಾಡಿ ಆ ಫೈಟ್ಸ್ಗಳು ಒಂದೊಂದು ಫೈಟು ನೋಡಿದ್ರೆ ತುಂಬ ಅಲ್ಟಿಮೇಟಾಗಿ ಬಂದಿದೆ, ಸಖತ್ತಾಗಿ ಫೈಟು ಇದೆ. ಆ ಇದಕ್ಕೆ ನಾನೇನು ಮಾಡಿದೆ, ಫಸ್ಟ್ ಏನು ಮಾಡಿದರು, ಡೈರೆಕ್ಟ್ರು ಅವರೇ ಎಡಿಟಿಂಗ್ ಮಾಡ್ಕೊಂಡು ಅವರೇ ಒಂದು ಫೈಟ್ ಥರ ಏನೇನೋ ಮಾಡಿದರು. ಸರ್ ದಯವಿಟ್ಟು ಹಿಂಗೆ ಮಾಡಬೇಡಿ, ನಿಮ್ಗೆ 1 rupee ಸಿಕ್ಕಲ್ಲ, ಬೇಡ ನಾನು ಮಾಡ್ಕೊಡ್ತೀನಿ ಇರಿ ಅಂದ್ಬಿಟ್ಟು ನಾನು ಪ್ರೊಡ್ಯೂಸರ್ಗೆ ಹೇಳಿ ಆಗ ನಾನೇ ಹೋಗಿ ಕೂತ್ಕೊಂಡು ಎಲ್ಲ ಥರ ಎಡಿಟಿಂಗ್ ಯಾವ್ದು ಮಾಡಬೇಕು, ಯಾವ ಶಾಟ್ನ ಎಲ್ಲೆಲ್ಲಿ ಹಾಕ್ಬೇಕು, ಏನೇನು ಹಾಕ್ಬೇಕು, ಎಲ್ಲ ಥರ ಎಡಿಟಿಂಗ್ ಮಾಡಿಕೊಟ್ಟು ಅದನ್ನ ಆಮೇಲೆ ಫೈಟ್ನ ಅದನ್ನು ಹಿಂಗೆ ತೋರಿಸುವಾಗ ಆ ಫೈಟು ವಾವ್ ಸೂಪರ್ ಅಂತ 1 crore ಹೋಯ್ತು ಹಿಂದಿ ಡಬ್ಬಿಂಗ್ ರೈಟ್ಸು. ಹೊಸಬ್ರದ್ದು 1 rupee ತೊಗೊಳ್ಳಲ್ಲ, 1 crore ಹೋಗಿದೆ ಅಂದರೆ ಥಿಂಕ್ ಮಾಡಿ ಎಷ್ಟು ಚೆನ್ನಾಗ್ತಾಯಿದೆಯಾ. ಎಲ್ಲರೂ ಬೇರೆಯವ್ರು ಹೇಳ್ತಿದ್ರು, ಏನು ಮಾಸ್ಟರ್ ಒಳ್ಳೆ ಹಾಲಿವುಡ್ ಥರ ಸಿನಿಮಾ ತೆಗ್ದಿದ್ದೀರಾ, ಇದು ಕನ್ನಡ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗ್ತಾಯಿದ್ರೆ. ಪ್ರೇಮ್ ಡೈರೆಕ್ಟ್ರು ನೋಡಿ, ಪ್ರತಿಯೊಂದು ಅವ್ರು ಅಷ್ಟು ತುಂಬ ಖುಷಿಪಟ್ಟು ನಂಗೆ ಆ ಎಡಿಟಿಂಗ್ ಸ್ಟೈಲ್ ಇಷ್ಟ ಆಯಿತು ಅಂದರು. ಯಾಕಂದರೆ ನಮಗೆ ಗೊತ್ತಿರುತ್ತೆ ಯಾವ ಸ್ಟೈಲ್ ಎಲ್ಲೆಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದು ಒಂದು ಗೊತ್ತಿರುತ್ತೆ. ಆ ಫೈಟ್ಗಳಂತೂ ತುಂಬ ಚೆನ್ನಾಗಿ ಬಂತು ನಿಜವಾಗ್ಲೂ. ಕಲಿವೀರ ಹೀರೋ ಮತ್ತು ಪ್ರೊಡ್ಯೂಸರ್ಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನಾವು ಬರುವಾಗೆಲ್ಲ ಈಗ ನಮ್ಮ ತಾಯಿ ಎಲ್ಲ ನಾವು ಈ ಥರ ಫೈಟ್ರಾಗಿದ್ದಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಏಟೇಟ್ ಮಾಡ್ಕೊಂಡು ಬರ್ತಾಯಿದ್ದು, ಬರ್ತಿದ್ದೋಗ ಅಯ್ಯೋ ಏನಪ್ಪ ಇಲ್ಲೇಟು ಅಲ್ಲೇಟು ಅಂತ ತುಂಬ ಬೇಜಾರು ಮಾಡ್ಕೊತಿದ್ದು. ಯಾಕಪ್ಪ ಈ ಕೆಲಸ ಬೇಕು, ಬೇಡ ಬಿಡು, ಯಾವ್ದಾರು ಫ್ಯಾಕ್ಟ್ರಿಗೆ ಇಟ್ಟರೆ ಏನಾರು ಸೇರ್ಕು, ಏನಕ್ಕೆ ಬೇಕು ಈ ಕೆಲಸ ಅಂತ ಹೇಳ್ತಾಯಿದ್ರು. ಬಟ್ ಅದೇನಿಲ್ಲ, ಈಗ ಫೈಟ್ ಮಾಸ್ಟರ್ ಆಗಿದ್ದಾಗ ಅಂಥದ್ದೇನೋ ಇದಿಲ್ಲ, ಇನ್ನೇನಿಲ್ಲ ಮಾಮೂಲಿ. ಇವಾಗ ನಾನು ಫೈಟ್ ಮಾಸ್ಟರ್ ಆಗಿದ್ದಾಗ ತುಂಬ ಕೇರ್ ತೊಗೊಂಡು
ಫೈಟರ್ಸ್ಗಳಿಗೆ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗದಂಗೆ ತುಂಬ ಕೇರ್ಫುಲ್ ತಗೊಂಡು ಮಾಡ್ತೀನಿ. ಏನಿಲ್ಲ, ಮನೆ ಫ್ಯಾಮಿಲಿ ಎಲ್ಲ ಆರಾಮಾಗಿದ್ದೀವಿ, ತೊಂದರೆ ಇಲ್ಲ. ಕೊನೆಯದಾದರೆ ಏನಿಲ್ಲ. ಇವಾಗ ನೋಡಿ, ಈ ನಾನು ಫಸ್ಟ್ ಬಂದಾಗ ಫಸ್ಟ್ ಬರುವಾಗ ನಿಜವಾಗ್ಲೂ ನಾನು ನೆನೆಸ್ಕೋಬೇಕು ಅಂದರೆ, ಯಾಕಂದರೆ ಬೆಂಗಳೂರು ಬಂದಾಗ ಯಾವುದೋ ಸಪೋರ್ಟ್ ಇರಲಿಲ್ಲ. ಆಮೇಲೆ ಹಂಗೆ ನಾನು ಫೈಟರ್ ಆಗಿದ್ದಾಗ ನಮ್ಮ ಪಿ ಆರ್ ಒನ್ ನಾಗೇಂದ್ರ ಅವ್ರನ್ನ ನಾನು ನೆನೆಸ್ಕೋಬೇಕು, ಯಾಕಂದರೆ ಅವರು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಆಮೇಲೆ ಯಾರೇ ಪತ್ರಕರ್ತರಾಗಲಿ ಯಾರೇ ಮೀಡಿಯಾದವರಾಗಲಿ, ಡಿಫ್ರೆಂಟ್ ಡ್ಯಾನಿನ ಅಂತ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಬರೆದು ನನ್ನನ್ನು ತುಂಬ ಒಂದು ಒಳ್ಳೆಯ ಹೆಸರು ತಗೊಂಡಿದ್ದಕ್ಕೆ ನಿಜವಾಗ್ಲೂ ನಿಮಗೆ ತುಂಬ ಥ್ಯಾಂಕ್ಸ್.